ನಮಸ್ಕಾರ. ಇಂದಿನ ಮಕ್ಕಳ ಕಥೆ ಕಲಿತ ಪಾಠ. ಕಲಿತ ಪಾಠ ರಚನೆ ಮತ್ತು ಪ್ರಸ್ತುತಿ ಮತ್ತೂರು ಸುಬ್ಬಣ್ಣ. ಈಗ ಕೇಳಿ ಮಕ್ಕಳ ಕಥೆ ಕಲಿತ ಪಾಠ. ಒಂದೂರಲ್ಲಿ ಒಂದು ಮಠವಿತ್ತು. ಆ ಮಠಕ್ಕೆ ಒಬ್ಬ ಗುರುಗಳು. ಮಠದಲ್ಲಿ ಓದಿ ಕಲಿಯಲು ಬರುವ ವಿದ್ಯಾರ್ಥಿಗಳಿಗೆ ಊಟ ಹಾಗೂ ವಸತಿಯ ಅನುಕೂಲವಿತ್ತು. ಅಕ್ಷರಾಭ್ಯಾಸದಿಂದ ಹಿಡಿದು ಮೇಲ್ಮಟ್ಟದ ತರಗತಿಯವರೆಗೂ ಮಠದಲ್ಲಿ ಕಲಿಸಲಾಗುತ್ತಿತ್ತು. ಮಠದ ಗುರುಗಳ ಬಳಿ ಒಂದು ದಿನ ಮಧ್ಯ ವಯಸ್ಸಿನವರೊಬ್ಬರು ಬಂದು ನಿಂತರು. ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಮಠದಲ್ಲಿ ಏನಾದರೂ ಕೆಲಸ ಸಿಕ್ಕೀತೆ? ಯಾವ ಕೆಲಸವಾದರೂ ಸರಿ ಎಂದು ಗುರುಗಳಲ್ಲಿ ಬೇಡಿಕೊಂಡರು. ಬಂದವರನ್ನು ಮೇಲಿಂದ ಕೆಳಗಿನವರೆಗೆ ನೋಡಿ ಗುರುಗಳು ಹೇಳಿದರು, ನಾಲ್ಕು ಅಕ್ಷರ ಕಲ್ತಿದ್ದೀರೋ ಎಂದು. ಮುಖ ನೋಡಿದರೆ ಓದು ಬರಹ ಬಲ್ಲವರಂತೆ ಕಾಣುತ್ತಿದ್ದೀರಿ ಎಂದು ಸೇರಿಸಿದರು ಗುರುಗಳು. ಏನೋ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಮಹಾಸ್ವಾಮಿ, ಕಲಿಯೋದಕ್ಕೆ ಪ್ರಯತ್ನ ಮಾಡುತ್ತಲೇ ಇದ್ದೇನೆ ಎಂದು ಬಂದವರು ಉತ್ತರಿಸಿದರು. ನೀವು ಕೆಲಸ ಹುಡುಕಿಕೊಂಡು ಬಂದಿದ್ದೀರಾ? ನಮ್ಮ ಮಠದಲ್ಲಿ ಇರಬೇಕಾದ್ರೆ ಮಠಕ್ಕಾಗಿ ಏನಾದರೂ ಕೆಲಸ ಮಾಡಬೇಕು. ನಾಲ್ಕು ಅಕ್ಷರ ಕಲ್ತಿದ್ರೆ ನಮ್ಮ ಮಠದ ಮಕ್ಕಳಿಗೆ ಆರಂಭಿಕ ಪಾಠ ಹೇಳಿಕೊಡಿ. ಮೊದಲನೇ ವರ್ಗದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿ ಸಾಕು ಎಂದರು ಗುರುಗಳು. ಅವರ ದನಿಯಲ್ಲಿ ಧೋರಣೆ ಇತ್ತು. ಬಂದವರಿಗೆ ಸ್ವರ್ಗಕ್ಕೆ ಒಂದೇ ಗೇಣು ಎನ್ನುವಷ್ಟು ಸಂತೋಷವಾಯಿತು. ಆಯಿತು ಆಯಿತು ಗುರುಗಳೇ, ತಮ್ಮ ಅಪ್ಪಣೆಯಂತೆ ಆಗಲಿ. ಮೊದಲನೇ ವರ್ಗದ ಮಕ್ಕಳಿಗೆ ಅಕ್ಷರ ಕಲಿಸುತ್ತೇನೆ. ನಾಳೆಯಿಂದಲೇ ಮಠಕ್ಕೆ ಬರಲು ಆರಂಭಿಸಲೇ ಎಂದು ವಿನಮ್ರರಾಗಿ ಕೈಮುಗಿದರು. ಸಂಬಳ ಅಂತ ಮಠದಿಂದ ಏನೂ ಕೊಡಲಿಕ್ಕಾಗುವುದಿಲ್ಲ. ನೀವು ಕಲಿಸುವ ಕೆಲಸಕ್ಕೆ ಎರಡು ಹೊತ್ತು ಅನ್ನ ಹಾಕ್ತೇವೆ ಎಂದರು ಗುರುಗಳು. ಚಿಕ್ಕ ಮಕ್ಕಳಿಗೆ ಕಲಿಸಲು ಒಬ್ಬ ಶಿಕ್ಷಕರು ಸಿಕ್ಕರು ಎಂದು ಸಮಾಧಾನದ ನಿಟ್ಟುಸಿರು ಬಿಡುತ್ತಾ ಮರುದಿನದಿಂದ ಬಂದ ವ್ಯಕ್ತಿಗಳಿಂದ ಚಿಕ್ಕ ಪುಟ್ಟ ಮಕ್ಕಳಿಗೆ ಅಕ್ಷರಾಭ್ಯಾಸ ಆರಂಭವಾಯಿತು. ನೂತನ ಶಿಕ್ಷಕರಂತೂ ಬಹಳ ಮುತುವರ್ಜಿಯಿಂದ ಕಲಿಸಲು ತೊಡಗಿದರು. ವಿಶೇಷ ಆಸಕ್ತಿಯಿಂದ ಮಕ್ಕಳಿಗೆ ಇ ಕಲಿಸಿದರು. ಮರಳ ಮೇಲೆ ತಿದ್ದಿಸಿದರು. ಅವರು ಕಲಿಸುವ ಕೆಲಸಕ್ಕೆ ಎರಡು ಹೊತ್ತು ಊಟ ಮಠದಿಂದ ಹಾಕಲಾಗುತ್ತಿತ್ತು. ಸಂತೃಪ್ತಿಯಿಂದ ಹೊಸ ಶಿಕ್ಷಕರು ಮಠದಲ್ಲೇ ವಾಸ ಮಾಡಲು ತೊಡಗಿದರು. ತಾವಾಯಿತು, ತಮ್ಮ ಕೆಲಸವಾಯಿತು ಎಂದು ತಮ್ಮ ಕಾರ್ಯವನ್ನು ಮುಂದುವರಿಸಿದರು. ಒಂದೆರಡು ತಿಂಗಳುಗಳು ಕಳೆದಿರಬಹುದು. ಮೇಲ್ತರಗತಿಯ ಮಕ್ಕಳು ತಮಗೆ ಬಗೆಹರಿಯದ ಸಮಸ್ಯೆಯೊಂದನ್ನು ಹೊಸ ಶಿಕ್ಷಕರ ಬಳಿಗೆ ತಂದು ಕೇಳಿದರು. ಕ್ಷಣಾರ್ಧದಲ್ಲಿ ಆ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ತಿಳಿಯಾದ ಭಾಷೆಯಲ್ಲಿ ಅರ್ಥೈಸಿ ಹೇಳಿದರು. ಮಕ್ಕಳು ಸಂತೋಷದಿಂದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ಹಿಂತಿರುಗಿದರು. ತಮಗೆ ಬಗೆಹರಿಯದ ಇತರ ಪ್ರಶ್ನೆಗಳನ್ನು ಹೊಸ ಶಿಕ್ಷಕರಲ್ಲಿ ತಂದರು. ಬಾಳೆಹಣ್ಣನ್ನು ಸುಲಿದ ಹಾಗೆ ಎಲ್ಲವನ್ನೂ ವಿವರಿಸಿದರು. ಮೇಲ್ತರಗತಿಯ ಪಾಠಗಳನ್ನು ಹೊಸದಾಗಿ ಬಂದ ಮೇಷ್ಟ್ರು ಚೆನ್ನಾಗಿ ಹೇಳಿಕೊಡುತ್ತಾರೆಂಬ ಸುದ್ದಿ ಮಠದಲ್ಲೆಲ್ಲ ಹರಡಿತು. ಆದರೆ ಹೊಸ ಶಿಕ್ಷಕರು ಮಾತ್ರ ಏನೂ ಆಗಿಲ್ಲವೆಂಬಂತೆ ತಮ್ಮ ಬಳಿಗೆ ಬರುತ್ತಿದ್ದ ಪುಟ್ಟ ಮಕ್ಕಳಿಗೆ ಅಕ್ಷರ ಕಲಿಸುವುದರಲ್ಲೇ ತೊಡಗಿರುತ್ತಿದ್ದರು. ನಾಲ್ಕೈದು ತಿಂಗಳುಗಳು ಕಳೆದವು. ಪರೀಕ್ಷೆಗೆ ಕುಳಿತುಕೊಂಡಿದ್ದ ಮೇಲ್ತರಗತಿಯ ಉಪಾಧ್ಯಾಯರೊಬ್ಬರು ಕಾರಣಾಂತರಗಳಿಂದ 15 ದಿವಸ ಮಠದಿಂದ ಹೊರಗೆ ಉಳಿಯುವಂತಾಯಿತು. ಪರೀಕ್ಷೆಗೆ ಹೇಗೆ ತಯಾರಾಗುವುದೆಂದು ಸಹಜವಾಗಿ ವಿದ್ಯಾರ್ಥಿಗಳಲ್ಲಿ ದುಗುಡ ಹೆಚ್ಚಿತು. ಸ್ವಲ್ಪವಾದರೂ ಪ್ರಯೋಜನವಾದೀತೆ ಎಂಬ ಅನುಮಾನದಿಂದಲೇ ಮಠಕ್ಕೆ ಸೇರಿದ್ದ ಹೊಸ ಉಪಾಧ್ಯಾಯರಲ್ಲಿಗೆ ಬಂದು ತಮ್ಮ ಸಮಸ್ಯೆಯನ್ನು
ಹೇಳಿಕೊಂಡರು. ನಗುಮುಖದಿಂದ ಬಂದ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡು ನನ್ನ ಪ್ರಯತ್ನ ಮಾಡುತ್ತೇನೆ ಎಂದರು ಹೊಸ ಶಿಕ್ಷಕರು. ಅರೆಮನಸ್ಸಿನಿಂದಲೇ ವಿದ್ಯಾರ್ಥಿಗಳು ಅವರಲ್ಲಿಗೆ ಹೋದರು. ಅವರಿಗೆ ಆಶ್ಚರ್ಯ ಕಾದಿತ್ತು. ಮೇಲ್ತರಗತಿಯ ವಿದ್ಯಾರ್ಥಿಗಳಿಗೆ ಎಷ್ಟೋ ವರ್ಷಗಳಿಂದ ಪಾಠ ಮಾಡುತ್ತಿರುವ ಅನುಭವಿ ಶಿಕ್ಷಕರಂತೆ ಪಾಠ ಮಾಡಿದರು ಹೊಸ ಉಪಾಧ್ಯಾಯರು. ಅಷ್ಟೇ ಅಲ್ಲ, ಪರೀಕ್ಷೆಗೆ ಹೇಗೆ ತಯಾರಾಗಬೇಕು, ಪರೀಕ್ಷೆಯಲ್ಲಿ ಸಮಯ ಪಾಲನೆ ಹೇಗೆ ಮಾಡಬೇಕು ಎಂಬಿತ್ಯಾದಿ ವಿಷಯಗಳನ್ನೆಲ್ಲ ಉದಾಹರಣೆ ಸಮೇತವಾಗಿ ವಿವರಿಸಿದರು. ಬಂದ ಹಿರಿಯ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಹೆಚ್ಚಿತು. ಪರೀಕ್ಷೆಗಳಲ್ಲಿ ಚೆನ್ನಾಗಿ ಬರೆಯುವಂತಾದರು ಎಂದು ಬೇರೆ ಹೇಳಬೇಕಿಲ್ಲವಷ್ಟೇ. ಇಷ್ಟಾದರೂ ಹೊಸ ಅಧ್ಯಾಪಕರಂತೂ ತಮ್ಮ ಮೂಲ ಕೆಲಸದಲ್ಲಿ ಅಸಡ್ಡೆ ತೋರಿಸಲಿಲ್ಲ. 4-5 ವರ್ಷದ ಮಕ್ಕಳಿಗೆ ಅದೇ ಮಮತೆ ವಾತ್ಸಲ್ಯಗಳಿಂದ ಅಕ್ಷರಾಭ್ಯಾಸ ಮುಂದುವರಿಸಿದರು. ಹೊಸ ಶಿಕ್ಷಕರ ಜನಪ್ರಿಯತೆ ಮಠದ ಗುರುಗಳನ್ನು ತಲುಪಿತು. ಅಕ್ಷರ ಕಲಿಸುವ ಶಿಕ್ಷಕರು ಮೇಲ್ಮಟ್ಟದ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಸುವುದೆಂದರೇನು, ಹುಡುಗಾಟವೆ, ಇದೆಲ್ಲ ಆಗದ ಮಾತು ಎಂದು ತಳ್ಳಿಹಾಕಿಬಿಟ್ಟರು ಸ್ವಾಮಿಗಳು. ಕೆಲವು ದಿನಗಳಲ್ಲಿ ಮಠದ ಗುರುಗಳಿಗೆ ತಮ್ಮ ಅಧ್ಯಯನದ ಒಂದು ಹಂತದಲ್ಲಿ ಸಂಶಯ ಬಂದಿತು. ಧರ್ಮಶಾಸ್ತ್ರದಲ್ಲಿ ಕಂಡುಬರುವ ಸೂಕ್ಷ್ಮ ಅಂಶ ಅದೆಂದು ಅವರಿಗೆ ಅರಿವಾಯಿತು. ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಇನ್ನೂ 4-6 ಗ್ರಂಥಗಳ ಪುಟಗಳನ್ನು ತಿರುವಿದರು. ಮಠದಲ್ಲಿದ್ದ, ಮಠಕ್ಕೆ ಬರುತ್ತಿದ್ದ ಹಿರಿಯ ವಿದ್ವಾಂಸರನ್ನೆಲ್ಲ ವಿಚಾರಿಸಿದರು. ಆದರೂ ಗುರುಗಳ ಸಂಶಯಕ್ಕೆ ಸಮಾಧಾನಕರ ಉತ್ತರ ದೊರಕಲಿಲ್ಲ. ಅಕ್ಷರ ಕಲಿಸುವ ಹೊಸ ಶಿಕ್ಷಕರನ್ನೇ ಒಂದು ಮಾತು ಕೇಳಿಬಿಡಲೇ ಎಂದು ಯೋಚಿಸಿದರು. ಛೆ, ಎಲ್ಲಾದರೂ ಉಂಟೆ? ಕಾಗುಣಿತ ಹೇಳಿಕೊಡುವ ಸಾಧಾರಣ ಮೇಷ್ಟ್ರು ಧರ್ಮಶಾಸ್ತ್ರದ ಬಗ್ಗೆ ಹೇಳಲು ಸಾಧ್ಯವೇ ಇಲ್ಲ ಎಂದುಕೊಂಡು ಗುರುಗಳು ಸುಮ್ಮನಾದರು. ಎದ್ದು ಹೋಗುವ ಮಾತು ಬಿದ್ದು ಹೋಗಲಿ, ಒಂದು ಮಾತು ಕೇಳಿಯೇ ಬಿಡೋಣ ಎಂದು ಗುರುಗಳು ಅಂದುಕೊಂಡರು. ಹೊಸ ಅಧ್ಯಾಪಕರನ್ನು ತಮ್ಮ ಕೋಣೆಗೆ ಕರೆಸಿದರು. ಗುರುಗಳೇ ಮಾತಿಗೆ ಮೊದಲಾದರು. ಅಕ್ಷರಾಭ್ಯಾಸ ಚೆನ್ನಾಗಿ ಮಾಡಿಸುತ್ತಿದ್ದೀರಂತೆ ಎಂದು. ಏನೋ ಪ್ರಯತ್ನ ಮಾಡುತ್ತಿದ್ದೇನೆ ಗುರುಗಳೇ, ದೇವರ ಕೃಪೆ ಎಂದರು ಅಧ್ಯಾಪಕರು. ಮೇಲಿನ ತರಗತಿಯ ಮಕ್ಕಳ ಸಮಸ್ಯೆಗೂ ಉತ್ತರ ಕಲಿಸಿಕೊಟ್ಟರಂತೆ, ಪರೀಕ್ಷೆಗೆ ಕುಳಿತುಕೊಳ್ಳಲು ಬಹಳ ಸಹಾಯವಾಯಿತೆಂದು ಹಿರಿಯ ವಿದ್ಯಾರ್ಥಿಗಳು ಹೇಳಿದರು ಎಂದು ಗುರುಗಳು ಸೇರಿಸಿದರು. ದೇವರ ಕೃಪೆ ಸ್ವಾಮಿ, ನಾನು ಹಿಂದೆ ಕಲಿತದ್ದು ಸಾರ್ಥಕವಾಯಿತು. ಮಕ್ಕಳಿಗೆ ಅರ್ಥವಾದರೆ ಅದೇ ನನಗೆ ಸಮಾಧಾನ ಎಂದು ಹೊಸ ಶಿಕ್ಷಕರು ನಮ್ರತೆಯಿಂದ ದನಿಗೂಡಿಸಿದರು. ತಮ್ಮ ಕೈಯಲ್ಲಿದ್ದ ದೊಡ್ಡ ಗ್ರಂಥವನ್ನು ತೆರೆಯುತ್ತಾ ಈ ಬಾರಿ ಗುರುಗಳು ಹೇಳಿದರು, ಈ ಧರ್ಮ ಗ್ರಂಥದಲ್ಲಿ ಹೀಗೆಂದು ಬರೆದಿದೆ, 4-6 ಪಂಡಿತರನ್ನು ಕೇಳಿದೆ, ಸಮಾಧಾನಕರ ಉತ್ತರ ಸಿಗಲಿಲ್ಲ, ನೀವು ಒಮ್ಮೆ ನೋಡುತ್ತೀರಾ ಎನ್ನುತ್ತ ಗುರುಗಳು ಹೊಸ ಶಿಕ್ಷಕರ ಕೈಯಲ್ಲಿ ಭಾರವಾದ ಗ್ರಂಥವನ್ನು ಇರಿಸಿದರು. ನೂತನ ಉಪಾಧ್ಯಾಯರು ಗ್ರಂಥದಿಂದ ಗುರುಗಳು ತೋರಿಸಿದ ಸಾಲುಗಳನ್ನು 2 ಬಾರಿ ಬಿಡಿಸಿ ಬಿಡಿಸಿ ಓದಿಕೊಂಡರು. ಆ ಪದಗಳನ್ನು ಓದಿಕೊಳ್ಳುತ್ತಿರುವಂತೆಯೇ ಅವರ ಕಣ್ಣುಗಳು ಚುರುಕಾದವು. ಕಣ್ಣುಗಳಲ್ಲಿ ವಿಶೇಷ ಕಾಂತಿ ಮೂಡಿತು. ತುಟಿಯಂಚಿನಲ್ಲಿ ಮುಗುಳು ನಗೆ ಮಿಂಚಿತು. ಗ್ರಂಥದ ಇನ್ನೂ 16 ಪುಟಗಳನ್ನು ತಿರುವು ಹಾಕಿದರು. ಇದು ಸಮಸ್ಯೆಯೇ ಅಲ್ಲ, ಈ ಸಂಶಯಕ್ಕೆ ಇದರಲ್ಲೇ ಉತ್ತರವಿದೆ ಗುರುಗಳೇ ಎಂದು ಇತರ ಗ್ರಂಥಗಳಿಂದ ಉದಾಹರಣೆಗಳನ್ನು ಕೊಡುತ್ತಾ ವಿಷಯವನ್ನು ವಿವರಿಸಿದರು. ನೂತನ ಶಿಕ್ಷಕರು ಕೊಟ್ಟ ಉತ್ತರದಿಂದ ಗುರುಗಳು ಪ್ರಸನ್ನರಾದರು. ಶಿಕ್ಷಣದ ಮೊದಲ ಪಾಠವನ್ನು ನೀವಿಂದು ಕಲಿಸಿದಿರಿ, ನನ್ನ ಕಣ್ಣು ತೆರೆಯಿಸಿದಿರಿ ಎನ್ನುತ್ತಾ ಮಠದ ಸ್ವಾಮಿಗಳು ತಮಗೆ ಅರಿವಿಲ್ಲದಂತೆ ನುಡಿದರು. ಸ್ವಾಮಿಗಳ ಕಣ್ಣಂಚಿನಲ್ಲಿ ಹನಿಗೂಡಿತ್ತು. ನಮಸ್ಕಾರ.